ಕರ್ನಾಟಕದಲ್ಲಿ ಈಗಾಗಲೇ ನಾಮಪತ್ರ ಸಲ್ಲಿಕೆಯ ಎಲ್ಲಾ ಪ್ರಕ್ರಿಯೆಗಳು ಮುಗಿದಿದೆ. ಇವತ್ತಿನಿಂದ ನಾಮಪತ್ರ ಪರಿಶೀಲನೆ ಆರಂಭ ಆಗುತ್ತೆ. ಈ ನಡುವೆ ಕರ್ನಾಟಕದಲ್ಲಿ ಮತಬೇಡಿಕೆ ಆಗಮಿಸಿದ್ದಾರೆ ಅಮಿತ್ ಶಾ. ರಾಜ್ಯ ಪ್ರವಾಸವನ್ನ ಕೈಗೊಳ್ಳುತ್ತಾ ಇದ್ದಾರೆ ಅಮಿತ್ ಶಾ, ಕೇಂದ್ರ ಗೃಹ ಸಚಿವರು. ಆಗಮಿಸ್ತಾ ಇದ್ದಾರೆ ಅಮಿತ್ ಶಾ. ದೇವನಹಳ್ಳಿಯಲ್ಲಿ ಅಮಿತ್ ಶಾ ಅವರ ಮೆಗಾ ರೋಡ್ ಶೋವನ್ನ ಅರೇಂಜ್ ಮಾಡಿಕೊಳ್ಳಲಾಗಿದೆ. ಮಧ್ಯಾಹ್ನ 3:45ಕ್ಕೆ ಈ ರೋಡ್ ಶೋ ಆರಂಭ ಆಗುತ್ತೆ. ಸಂಜೆ 5:15ನಿಮಿಷದವರೆಗೂ ಕೂಡ ಸುಮಾರು 13 ಕಿಲೋಮೀಟರ್ ರೋಡ್ ಶೋ ನಡೆಯುತ್ತೆ. ದೇವನಹಳ್ಳಿಯ ಬಿಜೆಪಿ ಅಭ್ಯರ್ಥಿಯ ಪರ ಮತಯಾಚನೆಯನ್ನ ಅಮಿತ್ ಶಾ ಮಾಡುತ್ತಾರೆ. ಬಳಿಕ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಅಲ್ಲಿ ಅಮಿತ್ ಶಾ ವಾಸ್ತವ್ಯವನ್ನ ಹುಡುತ್ತಾರೆ ಬಿಜೆಪಿ ನಾಯಕರ ಜೊತೆ. ಸಂಜೆಯ ನಂತರ ಒಂದು ಮಹತ್ವದ ಸಭೆಯನ್ನ ಅಮಿತ್ ಶಾ ನಡೆಸುತ್ತಾರೆ. ಬಿಜೆಪಿಯಲ್ಲಿ ಎದ್ದಿರುವಂತಹ ಬಿರುಗಾಳಿಯನ್ನ ತಣಿಸಬೇಕು ಅಂತ ಹೇಳಿ ಶಾ ಸರ್ಕಸ್ ಮಾಡೋದಕ್ಕೆ ಇಳಿದಿದ್ದಾರೆ. ಪ್ರಸ್ತುತ ರಾಜಕೀಯ ವಿದ್ಯಮಾನಗಳೇನೇನಾಗಿದೆ, ಯಾರ್ಯಾರ ಪಕ್ಷ ಬಿಟ್ಟಿರೋದ್ರಿಂದ ಡ್ಯಾಮೇಜ್ ಆಗಿದೆ, ಡ್ಯಾಮೇಜ್ ಕಂಟ್ರೋಲ್ ಹೇಗಾಗ್ತಾ ಇದೆ, ಇವೆಲ್ಲ ವಿದ್ಯಮಾನಗಳ ಬಗ್ಗೆ ರಾಜ್ಯ ನಾಯಕರ ಜೊತೆ ಅಮಿತ್ ಶಾ ಇವತ್ತು ಚರ್ಚೆ ಮಾಡ್ತಾರೆ. ಬೆಂಗಳೂರಿಗೆ ಆಗಮಿಸುವಂತಹ ಅಮಿತ್ ಶಾ ಮೊದಲಿಗೆ ದೇವನಹಳ್ಳಿಯ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಮತಯಾಚನೆ, ಮೆಗಾ ರೋಡ್ ಶೋ. 3:45ರಿಂದ 5:15ರವರೆಗೆ ಸುಮಾರು 13 ಕಿಲೋಮೀಟರ್ಗಳ ಮೆಗಾ ರೋಡ್ ಶೋವನ್ನು ನಡೆಸ್ತಾರೆ. ಅದಾದ ಮೇಲೆ ಸಂಜೆ ತಾಜ್ ವೆಸ್ಟ್ ಎಂಡ್ ಅಲ್ಲಿ ವಾಸ್ತವ್ಯ. ಅದಾದ ಮೇಲೆ ಬಿಜೆಪಿಯ ಪ್ರಮುಖ ನಾಯಕರ ಜೊತೆ ಈ ಸಂದರ್ಭದಲ್ಲಿ ಬಹಳ ಮಹತ್ವದ ಮಾತುಕತೆಯನ್ನು ಅಮಿತ್ ಶಾ ನಡೆಸ್ತಾರೆ. ಈಗಾಗಲೇ ಚುನಾವಣಾ ಚಾಣಕ್ಯ ಅಂತ ಅವರನ್ನು ಕರೀತಾರೆ. ಯಾಕೆ ಅಂತಂದ್ರೆ ಬಹಳಷ್ಟು ರಾಜ್ಯಗಳ ಚುನಾವಣಾ ಫಲಿತಾಂಶಗಳು ಇದಕ್ಕೆ ಉದಾಹರಣೆಯಾಗಿ ನಿಂತಿವೆ. ಆ ರೀತಿಯ ಚಾಣಕ್ಯ ನೀತಿಯನ್ನ ಕರ್ನಾಟಕದಲ್ಲಿ ಅನುಸರಿಸ್ತಾ ಇದ್ದಾರ? ಆ ಚಾಣಕ್ಯ ನೀತಿ ಏನು, ಯಾವ ಸ್ಟ್ರಾಟಜಿ ಇಟ್ಕೊಂಡು ಕರ್ನಾಟಕದ ಚುನಾವಣೆಯನ್ನ ನಾಮಪತ್ರ ಸಲ್ಲಿಕೆಯ ನಂತರದಲ್ಲಿ ಬಿರುಸಿನಿಂದ ಆರಂಭ ಮಾಡ್ತಿದ್ದಾರೆ, ಪ್ರಚಾರ ಕಾರ್ಯ ಹೇಗೆ ನಡೆಯುತ್ತೆ, ಏನು ಪ್ಲಾನು ಕೇಂದ್ರ ನಾಯಕರದ್ದು, ಇವೆಲ್ಲವೂ ಒಂದೊಂದಾಗಿ ಬಹಿರಂಗ ಆಗ್ತಾ ಹೋಗುತ್ತೆ. ಮೊದಲಿಗೆ ಅಮಿತ್ ಶಾ ಮತ್ತೆ ಕರ್ನಾಟಕ ಚುನಾವಣೆಯ ನಿಮಿತ್ತ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ದೇವನಹಳ್ಳಿಯ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತಯಾಚನೆಯನ್ನು ಮಾಡ್ತಾರೆ. ಈಗಾಗಲೇ ದೇವನಹಳ್ಳಿ ಕಾಂಗ್ರೆಸ್ ಒಡೆದ ಗೂಡಾಗಿ ಹೋಗಿದೆ. ಅಲ್ಲಿ ಅವರಿಗೆ ಕೆ ಎಚ್ ಮುನಿಯಪ್ಪನವರಿಗೆ ಟಿಕೆಟ್ ಕೊಟ್ಟಿರೋದು, ಅಲ್ಲಿನ ಬ್ಲಾಕ್ ಅಧ್ಯಕ್ಷರಿಂದ ಆರಂಭ ಮಾಡಿ ಬಹಳಷ್ಟು ಜನ ಕಾರ್ಯಕರ್ತರಿಗೆ ಅದರ ಬಗ್ಗೆ ಒಂದು ಒಲವೇ ಇಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಅವರ ಒಗ್ಗಟ್ಟು ಇಲ್ಲದೇ ಇರುವಂತಹ ಸಂದರ್ಭವನ್ನು ಬಿಜೆಪಿಗೆ ಕನ್ವರ್ಟ್ ಮಾಡಿಕೊಳ್ಳಬೇಕು ಅನ್ನುವಂಥ ಪ್ರಯತ್ನ ಸದ್ಯಕ್ಕೆ ನಡೀತಾ ಇದೆ. ಅಮಿತ್ ಶಾ ಇವತ್ತು ರಾಜ್ಯಕ್ಕೆ ಆಗಮಿಸಿ ಸಾಲು ಸಾಲು ಸಭೆಗಳನ್ನು ನಡೆಸ್ತಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ರೂಪೇಶ್. ದೇವನಹಳ್ಳಿಯಿಂದ ಮತಯಾಚನೆಗೆ ಅಮಿತ್ ಶಾ ಬರ್ತಿದ್ದಾರೆ. ಏನೇನಿದೆ ಅವರ ಐಟ್ನರಿ, ಎಲ್ಲಿಂದ ಆರಂಭ ಎಲ್ಲಿಗೆ ಎಂಡು, ಟೋಟಲ್ ಕರ್ನಾಟಕದಲ್ಲಿ ಇವತ್ತು ಏನೇನು ನಡೆಯುತ್ತೆ ಅಮಿತ್ ಶಾ ಅವರ ನಿಟ್ಟಿನಲ್ಲಿ? ಇದೀಗ ರಾಜ್ಯದಲ್ಲಿ ಬಿಜೆಪಿಗೆ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣಗಳಿಲ್ಲ ಅನ್ನೋದು ಸತ್ಯ. ಯಾಕಂದ್ರೆ ಸಮೀಕ್ಷೆಗಳಲ್ಲೂ ಕೂಡ ಬಿಜೆಪಿಯಲ್ಲಿ ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಅಥವಾ ಬಹುಮತಕ್ಕೆ ಬಂದೇ ಬಿಡುತ್ತೆ ಅನ್ನೋಂಥ ಪರ್ಫಾರ್ಮೆನ್ಸ್ ಬಿಜೆಪಿ ತೋರಿಸ್ತಾ ಇಲ್ಲ. ಹೀಗಾಗಿ ಕೇಂದ್ರ ನಾಯಕರುಗಳು ದೊಡ್ಡ ಮಟ್ಟಕ್ಕೆ ಸರ್ಕಸ್ಸನ್ನು ಮಾಡಿ ರಾಜ್ಯದಲ್ಲಿ ಅಧಿಕಾರ ತರಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇದರ ಮೊದಲ ಭಾಗ, ಯಾಕಂದರೆ ಎರಡನೇ ಭಾಗವನ್ನು ಮೋದಿಯಾಗಿ ಇಟ್ಕೊಳ್ಬೇಕು ನಾವು, ಮೊದಲ ಭಾಗವನ್ನು ಅಮಿತ್ ಶಾ ಮೂಲಕವಾಗಿ ಬಿಜೆಪಿ ಅತಿ ಹೆಚ್ಚು ಸ್ಥಾನ ಗೆಲ್ಲಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಹೀಗಾಗಿ 2 ದಿನಗಳ ಕಾಲ ಅಮಿತ್ ಶಾ ಅವರು ಬೆಂಗಳೂರು ಮತ್ತು ಬೆಂಗಳೂರಿನ ಹೊರವಲಯದಲ್ಲಿ ಒಂದಿಷ್ಟು ಕಾರ್ಯಕ್ರಮವನ್ನು ಮಾಡ್ತಾರೆ. ಇವತ್ತು ಬಹುಮುಖ್ಯವಾಗಿ ಅಮಿತ್ ಶಾ ಅವರು ದೇವನಹಳ್ಳಿಯ ವಿಜಯಪುರ ಪಟ್ಟಣದಲ್ಲಿ ರೋಡ್ ಶೋವನ್ನು ಮಾಡ್ತಾರೆ. ಒಟ್ಟಾರೆ 13 ಕಿಲೋಮೀಟರ್ ರೋಡ್ ಶೋ ಮಾಡಿದ ಮೂಲಕವಾಗಿ ದೇವನಹಳ್ಳಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಮತ ಹಾಕಿ ಅಂತೇಳಿ ಮತವನ್ನು ಯಾಚನೆಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಅಮಿತ್ ಶಾ ಒಂದು ರಾಜಕೀಯ ಬರ್ತಾರೆ ಅಂತ ಹೇಳಿದ್ರೆ ಒಂದಿಷ್ಟು ಮಾತುಗಳು ಶಿಫ್ಟ್ ಆಗುತ್ತೆ, ಒಂದಿಷ್ಟು ರಣತಂತ್ರಗಳಾಗುತ್ತೆ. ಕೇವಲ ಅಮಿತ್ ಶಾ ಅವರು ರೋಡ್ ಶೋ ಮಾತ್ರ ಮಾಡಿದ್ರೆ ರಣತಂತ್ರವನ್ನು ಕೂಡ ಮಾಡ್ತಾರೆ. ಅಭ್ಯರ್ಥಿ ಗೆಲ್ಲಲಿಕ್ಕೆ ಬೇಕಾಗಿರ್ತಕ್ಕಂಥ ಟಿಪ್ಸ್ಗಳನ್ನು ಸ್ಥಳೀಯ ಅಸಮಾಧಾನವನ್ನು ಕೂಡ ಬಗೆಹರಿಸಿಕೊಡ್ತಾರೆ. ಈ ಮೂಲಕವಾಗಿ ಅಭ್ಯರ್ಥಿ ಗೆಲ್ಲಲಿಕ್ಕೆ ಸಹಕರಿಸ್ತಾರೆ ಅನ್ನೋದು ಸತ್ಯ. ಅದೇ ರೀತಿಯಾಗಿ ಇವತ್ತು 3:20ರಷ್ಟೊತ್ತಿಗೆ ಅವರು ಬೆಂಗಳೂರಿಗೆ ಬಂದರೆ 3:45ರಿಂದ 5:15ರವರೆಗೂ ಕೂಡ 2 ಗಂಟೆಗಳ ಕಾಲ ರೋಡ್ ಶೋ ಇರುತ್ತೆ. ಅದಾದ ಬಳಿಕ ಹೋಗಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲಲ್ಲಿ 3 ಸಭೆಯನ್ನು ಪ್ರತ್ಯೇಕವಾಗಿ ಇಟ್ಟುಕೊಂಡಿದ್ದಾರೆ. ಇಲ್ಲಿ CM ಅವರು, ಯಡಿಯೂರಪ್ಪನವರು, ಬಿಎಲ್ ಸಂತೋಷ್ ಸೇರಿದಂತೆ ಸಂಘಟನೆ ಕಡೆಯಿಂದ ಎಲ್ಲರೂ ಕೂಡ ಭಾಗವಹಿಸ್ತಾರೆ ಈ ಸಭೆಯಲ್ಲಿ ಪ್ರಮುಖವಾಗಿ. ಯಾಕಂದರೆ ಯಾವೆಲ್ಲ ಸ್ಟ್ರಾಟಜಿಗಳನ್ನು ಮಾಡಬೇಕು, ಮುಂದಿನ ಕ್ರೂಷಿಯಲ್ ಟೈಮ್, ಯಾಕಂದರೆ 20 ದಿನಗಳು ಮಾತ್ರ ಬಾಕಿ ಇರುತ್ತೆ. ಹೀಗಾಗಿ ಕ್ರೂಷಿಯಲ್ ಟೈಮಲ್ಲಿ ಕೊನೆಯ ಹಂತದಲ್ಲಿ ಯಾವ ರೀತಿ ಸ್ಟ್ರಾಟಜಿಗಳನ್ನು ಮಾಡ್ಕೊಳ್ಬೇಕು, ತಮ್ಮ ಅಭ್ಯರ್ಥಿ, ಯಾಕಂದರೆ ಅಭ್ಯರ್ಥಿಗಳ ಘೋಷಣೆ ಆಗಿದೆ, ಒಂದಿಷ್ಟು ಕಡೆ ಬಂಡಾಯ ಇದೆ, ಆ ಬಂಡಾಯವನ್ನು ಮೆಟ್ಟಿ ನಿಂತು ಗೆಲ್ಲೋದು ಹೇಗೆ, ಎಲ್ಲ ಟಿಪ್ಸ್ಗಳನ್ನು ಇವತ್ತು ಅಮಿತ್ ಶಾ ಅವರು ಕೊಡ್ತಾರೆ. ಅದೇ ರೀತಿಯಾಗಿ ಮೋದಿ,
ಯಾಕಂದ್ರೆ ಮೋದಿ ಏಪ್ರಿಲ್ 25ರ ನಂತರ ಹೋಗಿ ರಾಜ್ಯಕ್ಕೆ ಬರ್ತಾರೆ 20 ರ್ಯಾಲಿಗಳನ್ನು ಹಮ್ಮಿಕೊಳ್ಳುತ್ತಾರೆ ಹೀಗಾಗಿ ಮೋದಿ ರ್ಯಾಲಿಗೆ ಸಂಬಂಧಪಟ್ಟಾಗೂ ಕೂಡ ದೊಡ್ಡ ಮಟ್ಟಕ್ಕೆ ಇದೀಗ ಕಸರತ್ತು ನಡೆಸಿದ್ದಕ್ಕೆ ಅಮಿತ್ ಶಾ ಅವರು ಈಗ ರೋಡ್ ಶೋ ಮತ್ತೆ ಒಂದಷ್ಟು ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ ಪ್ರಣೋತ್ ರೈಟ್ ಥ್ಯಾಂಕ್ ಯು ರೂಪೇಶ್ ತಮ್ಮ ಡೀಟೇಲ್ಸ್ ಗಾಗಿ